ಕರ್ನಾಟಕ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. 2018 ಕರ್ನಾಟಕ ಮಹಾಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮೇ 12ಕ್ಕೆ ಮಹಾಸಮರದ ಮತದಾನ ನಡೆಯಲಿದ್ದು ಮೇ 15ಕ್ಕೆ ಚುಕ್ಕಾಣಿ ಯಾರಿಗೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಇವತ್ತು ಕೇಂದ್ರ ಚುನಾವಣಾ ಆಯೋಗ ನೀಡಿದ ಮಾಹಿತಿ ಏನೇನು, ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಡೇಟ್ ಆಫ್ ಇಶ್ಯೂ ಆಫ್ ನೋಟಿಫಿಕೇಶನ್ 17th April 2018. ಇಟ್ ಇಸ್ ಅ ಸಿಂಗಲ್ ಫೇಸ್ ಎಲೆಕ್ಷನ್ ಬಿಕಾಸ್ ವೆನ್ ಕಮಿಷನ್ ವಿಸಿಟೆಡ್ ಕರ್ನಾಟಕ almost all the parties were of the view that it should be a single phase election, and therefore keeping in view their demand, it is single phase election with notification on 17th April 2018. Yes, ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇವತ್ತು ಕೇಂದ್ರ ಚುನಾವಣಾ ಆಯುಕ್ತರು ಮುಹೂರ್ತ ಅನೌನ್ಸ್ ಮಾಡಿದ್ದಾರೆ. ಇಂದಿನಿಂದಲೇ ನೀತಿ ಸಂಹಿತೆ ಕೂಡ ಜಾರಿಯಾಗಿದೆ. ಚುನಾವಣಾ ಕ್ಯಾಲೆಂಡರ್ ವಿವರ ಹೀಗಿದೆ. March 27 ಅಂದರೆ ಇವತ್ತು ಚುನಾವಣಾ ದಿನಾಂಕ ಪ್ರಕಟವಾಗಿದ್ದು ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ. April 17 ಚುನಾವಣಾ ಅಧಿಸೂಚನೆ ಪ್ರಕಟವಾಗುತ್ತೆ. April 24 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ. April 25 ನಾಮಪತ್ರ ಪರಿಶೀಲನೆ ನಡೆಯುತ್ತೆ. April 27 ನಾಮಪತ್ರ ವಾಪಸ್ ಪಡೆಯಲು ಇರೋ ಕೊನೆ ದಿನ. May 12 ಒಂದೇ ಹಂತದಲ್ಲಿ 224 ಕ್ಷೇತ್ರಗಳಿಗೂ ಮತದಾನ ನಡೆಯುತ್ತೆ. ನಿಮ್ಮ ಹಕ್ಕನ್ನ ಚಲಾಯಿಸಬಹುದು. May 15 224 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಅರ್ಥಾತ್ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. May 18 ಚುನಾವಣಾ ನೀತಿ ಸಂಹಿತೆಯ ಎಲ್ಲ ಪ್ರಕ್ರಿಯೆಗಳು ಕೊನೆಯಾಗಲಿದೆ. ಮತದಾರರು ಹಾಗೂ ಮತಗಟ್ಟೆಗಳ ವಿವರ ನೋಡೋಣ. ಒಟ್ಟು ಮತದಾರರು 4,96,82,357. ಪುರುಷರು 2,51,79,219. ಮಹಿಳೆಯರು 2,44,76,840. ಮತಗಟ್ಟೆಗಳ ವಿವರ ನೋಡೋದಾದ್ರೆ ಒಟ್ಟು ಮತಗಟ್ಟೆಗಳು 56,696. 450 ಮತಗಟ್ಟೆಗಳಲ್ಲಿ 100ಕ್ಕೆ 100ರಷ್ಟು ಮಹಿಳಾ ಸಿಬ್ಬಂದಿಯೇ ಕಾರ್ಯನಿರ್ವಹಿಸುತ್ತಾರೆ. ಇವಿಎಂಗಳ ಮೇಲೆ ಅಭ್ಯರ್ಥಿಗಳ ಭಾವಚಿತ್ರ ಇರುತ್ತೆ. ಪ್ರತಿ ಮತಗಟ್ಟೆಗಳಲ್ಲೂ ವಿವಿಪ್ಯಾಟ್ ಬಳಕೆ ಮಾಡಲಾಗುತ್ತೆ. ವಿಕಲಚೇತನರಿಗೆ ಮತದಾನ ಮಾಡಲು ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತಿ ಮನೆಗೂ ಮತಗಟ್ಟೆಗಳ ವಿವರದ ಪ್ರತಿಯನ್ನ ಹಂಚಲಾಗುತ್ತೆ. ಹಾಗಿದ್ರೆ ಆಯೋಗ ಅಭ್ಯರ್ಥಿಗಳಿಗೆ ಕೊಟ್ಟಿರೋ ಎಚ್ಚರಿಕೆ ಏನು ಅಂತ ನೋಡೋದಾದ್ರೆ 28 ಲಕ್ಷ ರೂಪಾಯಿ ಪ್ರತಿ ಅಭ್ಯರ್ಥಿಗೆ ಖರ್ಚು ಮಾಡಲು ಮಿತಿ ಏರಿದೆ. ಮತಗಟ್ಟೆ ಬಳಿ ಬೂತ್ ತೆರೆದರೆ ಆ ಖರ್ಚು ಕೂಡ ಅದರಲ್ಲೇ ಲೆಕ್ಕ ಆಗುತ್ತೆ. 13/9/2013 ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಕ್ರಿಮಿನಲ್ ಕೇಸ್ ಇದ್ದಲ್ಲಿ ನಾಮಪತ್ರ ತಿರಸ್ಕೃತವಾಗುತ್ತೆ. ಸುಳ್ಳು ಆಸ್ತಿ ವಿವರ ನೀಡಿದ್ರೂ ಅಂಥವರ ವಿರುದ್ಧ ಕಾನೂನು ಕ್ರಮ ನಿಶ್ಚಿತ. ಹಾಗಿದ್ರೆ ಎಲೆಕ್ಷನ್ಗೆ ಭದ್ರತೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ರಾಜ್ಯ ಪೊಲೀಸರ ಜೊತೆ CRPF ಪಡೆ ಕೂಡ ಭದ್ರತೆಗೆ ನಿಯೋಜನೆ ಮಾಡಲಾಗುತ್ತೆ. ಇವಿಎಂಗಳು ಸಾಗಿಸುವ ವಾಹನಗಳಿಗೆ GPS ಅಳವಡಿಕೆ ಮಾಡಲಾಗಿದೆ. ಸೂಕ್ಷ್ಮ ಮತಗಟ್ಟೆಗಳಲ್ಲಿ ವಿಡಿಯೋ ಕವರೇಜ್ ಮಾಡಲಾಗುತ್ತೆ. CCTV ಕೂಡ ಅಳವಡಿಕೆ ಮಾಡಲಾಗುತ್ತೆ. ಪ್ರತಿಸ್ಪರ್ಧಿ ಅಭ್ಯರ್ಥಿಗಳ ಮನೆ ಕಚೇರಿ ಎದುರು ಯಾವುದೇ ಸಮಾವೇಶವನ್ನ ಯಾರೂ ನಡೆಸಬಾರದು. ಒಂದೇ ದಾರಿಯಲ್ಲಿ ಪ್ರತಿಸ್ಪರ್ಧಿಗಳು ಒಟ್ಟಿಗೆ ಪ್ರಚಾರ ಮಾಡಬಾರದು. ನೀತಿ ಸಂಹಿತೆ ಉಲ್ಲಂಘಿಸಿದ ಬಗ್ಗೆ ಪತ್ರಿಕೆಗಳಾಗಲಿ ಮಾಧ್ಯಮಗಳಲ್ಲಾಗಲಿ ವರದಿ ಬಂದರೂ ಅಂಥವರ ವಿರುದ್ಧ ಕ್ರಮ ನಿಶ್ಚಿತ. ದಾಖಲೆ ಇಲ್ಲದೆ ಹಣ ಸಿಕ್ಕಿದ್ರೆ ಮುಟ್ಟುಗೋಲು ಹಾಕಿಕೊಳ್ತಾರೆ, ದಾಖಲೆ ಕೊಟ್ಟರೆ ಹಣ ವಾಪಸ್. ಇನ್ನು ಈ ಬಾರಿ ಚುನಾವಣಾ ಆಯೋಗ ಪರಿಸರ ಪ್ರೇಮವನ್ನು ತೋರಿದೆ. ಹೇಗಂದ್ರೆ ಪರಿಸರಕ್ಕೆ ಹಾನಿ ತರುವ ಪ್ಲಾಸ್ಟಿಕ್ಗಳನ್ನಾಗಲಿ POPಗಳನ್ನಾಗಲಿ ಫ್ಲೆಕ್ಸು ಬ್ಯಾನರು ಬಂಟಿಂಗ್ಗಳನ್ನಾಗಲಿ ಬಳಸೋ ಹಾಗಿಲ್ಲ. ರಾತ್ರಿ 10:00 ರಿಂದ ಬೆಳಗ್ಗೆ 6 ಗಂಟೆವರೆಗೂ ಧ್ವನಿವರ್ಧಕಗಳನ್ನು ಬಳಸುವಂತಿಲ್ಲ. ಶಾಲಾ ಕಾಲೇಜುಗಳು ಆಸ್ಪತ್ರೆಗಳ ಬಳಿ ಶಬ್ದ ಮಾಲಿನ್ಯ ಮಾಡುವಂತಿಲ್ಲ. ಇದಿಷ್ಟು ಕೇಂದ್ರ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಸೂಚನೆಗಳು. ಸೊ 5 ವರ್ಷ ಆದ್ಮೇಲೆ ತಮ್ಮ ಶಕ್ತಿ ಅಧಿಕಾರ ಚಲಾಯಿಸೋ ಸಮಯ ಬಂದಿದೆ. ಹಣದ ಆಮಿಷಕ್ಕೆ ಒಳಗಾಗದೆ ಸೂಕ್ತ ವ್ಯಕ್ತಿಗೆ ಮತ ಹಾಕಿ. ಮಂಜುನಾಥ್ HR, News18 Kannada. ಚುನಾವಣೆ ಡೇಟ್ ಅನೌನ್ಸ್ ಆಗಿದ್ದಕ್ಕಿಂತಲೂ ಹೆಚ್ಚಾಗಿ ದಿನಾಂಕ ಘೋಷಣೆಗೂ ಮುನ್ನ ಲೀಕ್ ಆದ ವಿಚಾರವೇ ಹೆಚ್ಚು ಸುದ್ದಿಯಾಗ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಡೇಟ್ ಅನೌನ್ಸ್ ಆಗೋ ಮುನ್ನವೇ ಟ್ವಿಟರ್ನಲ್ಲಿ ಡೇಟ್ ಲೀಕ್ ಮಾಡಿ ಕೇಂದ್ರ ಚುನಾವಣಾ ಆಯೋಗದ ಕೆಂಗಣಿಗೆ ಗುರಿಯಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅಧಿಕೃತವಾಗಿ ಘೋಷಣೆಗೂ ಮುನ್ನವೇ ಡೇಟ್ ಲೀಕ್. ಬಿಜೆಪಿ ಕಾಂಗ್ರೆಸ್ ಟ್ವೀಟ್ ಎಡಬೆಟ್ಟಿಗೆ
ಚುನಾವಣಾ ಆಯೋಗ ಗರಂ. ವಿಧಾನಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ ನವದೆಹಲಿಯಲ್ಲಿ ಬಿಜೆಪಿ ಐಟಿ ಸೆಲ್ ಟ್ವಿಟರ್ನಲ್ಲಿ ಡೇಟ್ ಅನೌನ್ಸ್ ಮಾಡಿತ್ತು. ಆಯೋಗದಿಂದ ಘೋಷಣೆಯಾಗುವ ಮುನ್ನವೇ ಡೇಟ್ ಲೀಕ್ ಬಗ್ಗೆ ಕಾಂಗ್ರೆಸ್ ನಾಯಕರು ಟ್ವೀಟ್ ಮಾಡಿದ್ರು. ಈ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿರುವಾಗಲೇ ಕೇಂದ್ರ ಚುನಾವಣಾ ಆಯೋಗವನ್ನ ಬಿಜೆಪಿ ನಿಯೋಗ ಭೇಟಿ ಮಾಡಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿತ್ತು. ಆಯೋಗವನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ನ್ಯೂಸ್ ಚಾನೆಲ್ ವಿರುದ್ಧವೇ ಆರೋಪ ಮಾಡಿದ್ರು. एक टेलीविजन चैनल के सोर्स के आधार पर था, इसका जो है वो कोई मकसद मंशा नहीं था. ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಐಟಿ ಸೆಲ್ನಿಂದಲೂ ಡೇಟ್ ಲೀಕ್ ಎಡವಟ್ ಆಗಿದೆ. ಮೇ 12 ಚುನಾವಣೆ, 18ಕ್ಕೆ ಫಲಿತಾಂಶ ಎಂದು ಚುನಾವಣಾ ಆಯೋಗದ ಘೋಷಣೆಗೂ ಮೊದಲೇ ಕಾಂಗ್ರೆಸ್ ಐಟಿ ಸೆಲ್ನಿಂದ ಟ್ವೀಟ್ ಮಾಡಿ ಎಡವಟ್ಟು ಮಾಡಿಕೊಂಡಿದೆ. ನಂತರ ಫಲಿತಾಂಶ ಮೇ 15ಕ್ಕೆ ಎಂದು ಸ್ಪಷ್ಟವಾದ ಬಳಿಕ ಟ್ವೀಟ್ ಅನ್ನ ಐಟಿ ಸೆಲ್ ಮುಖ್ಯಸ್ಥ ಶ್ರೀವಾಸ್ತವ್ ಡಿಲೀಟ್ ಮಾಡಿದ್ದಾರೆ. ಇನ್ನು ಆ ಬಗ್ಗೆ ಶ್ರೀವಾತ್ಸವ್ ಮಾಧ್ಯಮ ಸಾಮಾಜಿಕ ಜಾಲತಾಣ ನೋಡಿ ಟ್ವೀಟ್ ಮಾಡಿದ್ದೆ ಎಂದಿದ್ದಾರೆ. ಎರಡೂ ಪಕ್ಷಗಳು ಅಧಿಕೃತ ಘೋಷಣೆಗೂ ಮುನ್ನವೇ ಡೇಟ್ ಲೀಕ್ ಮಾಡಿ ಪೇಚಿಗೆ ಸಿಲುಕಿಕೊಂಡಿದೆ. ಇನ್ನು ಎರಡೂ ಪಕ್ಷಗಳ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೇಂದ್ರ ಚುನಾವಣಾ ಆಯೋಗ ಡೇಟ್ ಫಿಕ್ಸ್ ಮಾಡುತ್ತಿದ್ದಂತೆ ಕರ್ನಾಟಕದಲ್ಲಿ ಎಲೆಕ್ಷನ್ ಸಿದ್ದತೆ ಆರಂಭಗೊಂಡಿದೆ. ಈ ಬಗ್ಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಈಗ ಚುನಾವಣೆ ಫ್ರೀ ಅಂಡ್ ಫೇರ್ ಆಗಬೇಕು, ಇದಕ್ಕಾಗಿ ಎಲ್ಲ ಪೂರ್ವ ಸಿದ್ಧತೆ ಮಾಡಲಾಗಿದೆ. ಈಗಾಗಲೇ ಎನ್ಫೋರ್ಸ್ಮೆಂಟ್ಗೋಸ್ಕರ ಈ ವರ್ಷ ಸುಮಾರು ಸ್ಟ್ಯಾಟಿಕ್ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ಸ್ ಮಾಡಲಾಗಿದೆ. MCC ಎನ್ಫೋರ್ಸ್ ಮಾಡಲಿಕ್ಕೆ 1361 ಟೀಮ್ಸ್ ಮಾಡಲಾಗಿದೆ. 3 ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಮಾಡಲಾಗಿದೆ ಮತ್ತು 1542 ಫ್ಲೈಯಿಂಗ್ ಸ್ಕ್ವಾಡ್ಸ್ ಮಾಡಲಾಗಿದೆ. 1097 ಚೆಕ್ಪೋಸ್ಟ್ ಮಾಡಲಾಗಿದೆ. ಅಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸ್ ಪ್ರೊಟೆಕ್ಷನ್ ಮತ್ತು ವಿಡಿಯೋಗ್ರಾಫಿದು ವ್ಯವಸ್ಥೆ ಇರ್ತದೆ. ಸೊ ಅವರು ಯಾವುದೇ ಮಾಹಿತಿ ಬಂದರೆ ಅಲ್ಲಿಗೆ ಹೋಗಿ ಅವರು ಅದನ್ನು ಎನ್ಫೋರ್ಸ್ ಮಾಡ್ತಾರೆ. ಯಾವುದೇ ಪೂರ್ವಾನುಮತಿ ಇಲ್ಲದೆ ಯಾರು ಥರ್ಡ್ ಪಾರ್ಟಿಗೆ ಅವರ ಪ್ರಚಾರ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ಅನುಮತಿ ಪಡೆದು ಅದು ಎಲ್ಲ ಮಾಡಬೇಕು. ಸೊ ಇದರ ಮೇಲೆ ಕೂಡ ನಿಗಾ ನಾವು ವಹಿಸ್ತಾ ಇದ್ದೀವಿ. ಪೊಲೀಸ್ ಅವರು ಕೂಡ ಇದನ್ನು ನೋಡ್ತಾ ಇದ್ದಾರೆ. ಈಗ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ನಾವು ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಈ ಎಲೆಕ್ಷನ್ವನ್ನು ಫ್ರೀ ಆ್ಯಂಡ್ ಫೇರ್. ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಸರ್ಕಾರದ ಯಾವ ಕೆಲಸಗಳು ಎಲೆಕ್ಷನ್ ಆಗೋವರೆಗೂ ನಡೀಬಾರದು. ಹೀಗಿದ್ರೂ ಮುಖ್ಯಮಂತ್ರಿಗಳಾಗಿ ಬಹುತೇಕರು ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ರು. ಕೆಲವು ಕಡೆ ಅಧಿಕಾರಿಗಳು ಬಿಸಿ ಕೂಡ ಮುಟ್ಟಿಸಿದ್ರು. ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಹೇಳಿದೆ ನೋಡಿ. ಸಿಎಂ ಸಿದ್ದರಾಮಯ್ಯ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೆಗಾ ಡೈರಿ ಉದ್ಘಾಟನೆಗೆ ಬಂದಿದ್ರು. ಆದರೆ ನೀತಿ ಸಂಹಿತೆ ಜಾರಿಯಾಗಿದೆ ಸರ್, ನೀವು ಕಾರ್ಯಕ್ರಮಕ್ಕೆಲ್ಲ ಹೋಗೋ ಹಾಗಿಲ್ಲ ಅಂತ ಡಿಸಿ ಹೇಳಿದ್ರು. ಆದರೆ ಸಿಎಂ ಡಿಸಿ ದೀಪ್ತಿ ಆದಿತ್ಯ ಕನಾಡೆ ಅವರ ತಲೆ ಸಾವರಿ ಸೈಲೆಂಟ್ ಮಾಡಿಬಿಟ್ರು. ಇನ್ನು ಕಣಜೇನಹಳ್ಳಿಯ ಕೆವಿ ನಾಗರಾಜ್ ಮನೆಗೆ ಸಿಎಂ ಭೇಟಿ ಕೊಟ್ಟು ಬರ್ತಿದ್ದಂತೆ 3,000 ಜನರಿಗೆ ಆಯೋಜಿಸಿದ್ದ ಬಾಡೂಟವನ್ನ ಸೀಸ್ ಮಾಡಿದ್ರು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ, ಸಚಿವ ರಮೇಶ್ ಕುಮಾರ್, ಗೃಹ ಸಚಿವ ರಾಮಲಿಂಗಾರೆಡ್ಡಿ ಸರ್ಕಾರಿ ಕಾರಿನಲ್ಲೇ ಪ್ರಯಾಣ ಮಾಡಲು ಮುಂದಾದ್ರು. ಆಗ ಜಿಲ್ಲಾಧಿಕಾರಿ ದೀಪ್ತಿ ಆದಿತ್ಯ ಕನಾಡೆ ಕಾರುಗಳನ್ನ ಜಿಲ್ಲಾಡಳಿತದ ವಶಕ್ಕೆ ತೆಗೆದುಕೊಂಡ್ರು. ಆಗ ಸಿಎಂ ಶಾಸಕ ಸುಧಾಕರ್ ಅವರ ಖಾಸಗಿ ಕಾರು ಹತ್ತಿ ಬೆಂಗಳೂರಿಗೆ ಬಂದ್ರು. ಕೋಡ್ ಆಫ್ ಕಂಡಕ್ಟ್ ಸಾಮಾನ್ಯವಾಗಿ ನೋಟಿಫಿಕೇಶನ್ ಇಶ್ಯೂ ಆದ್ಮೇಲೆ ಬರೋದು, ಆದರೂ ನಾವು ಗೌರವಿಸಬೇಕು ಅಂತೇಳಿ ನಾವೇನಿಲ್ಲಿ ಉದ್ಘಾಟನೆ ಮಾಡಕ್ಕೆ ಸುಮ್ಮನೆ ವಿಸಿಟ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ಚಾಮರಾಜನಗರದಲ್ಲಿ ಸಚಿವೆ ಗೀತಾ ಮಹದೇವ್ ಪ್ರಸಾದ್, ಶಾಸಕ ಪುಟ್ಟರಂಗ ಶೆಟ್ಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಜೊತೆಗೆ ಸರ್ಕಾರಿ ವಾಹನವನ್ನೇ ಬಳಸಿಕೊಂಡು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು. ವಿಜಯಪುರದಲ್ಲಿ ಶಾಸಕ ಎಎಸ್ ನಡಹಳ್ಳಿ ಮುದ್ದೇಬಿಹಾಳದ ದಾಸೋಹ ಭವನದಲ್ಲಿ ಲಕ್ಷ್ಮೀ ಪೂಜೆ ಆಯೋಜಿಸಿ ಮಹಿಳೆಯರಿಗೆ ಸೀರೆ ಹಂಚ್ತಾ ಇದ್ರು. ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಸೀರೆ ವಶಪಡಿಸಿಕೊಂಡ್ರು.
ಚುನಾವಣಾ ನೀತಿ ಸಂಹಿತೆ ಜಾರಿಯಾಗ್ತಿದ್ದಂತೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರಿದಂತೆ ರಾಜಕೀಯ ಪಕ್ಷಗಳ ಬ್ಯಾನರ್ಗಳನ್ನು ತೆಗೆದುಹಾಕಲಾಯಿತು. ರಾಮನಗರದ ಜಿಲ್ಲಾಡಳಿತ ಭವನದ ಮುಂದೆ ಇದ್ದ ಸರ್ಕಾರಿ ಕಾರ್ಯಕ್ರಮಗಳ ಬ್ಯಾನರ್ಗಳನ್ನು ಕಿತ್ತುಹಾಕಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್18 ಕನ್ನಡ. ಇನ್ನು ಚುನಾವಣೆಯ ದಿನಾಂಕ ಘೋಷಣೆಯಾದ ಮೇಲೆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು, ಬಿಜೆಪಿ, ಜೆಡಿಎಸ್ ಮುಖಂಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರೆಲ್ಲ ಏನ್ ಹೇಳಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ಚುನಾವಣಾ ಅಧಿಕಾರಿಗಳು ಇವತ್ತು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯ ದಿನಾಂಕವನ್ನು ಪ್ರಕಟಣೆ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಚುನಾವಣೆಗೆ ಸರ್ವ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಾವು ಚುನಾವಣೆಯನ್ನು ಎದುರಿಸ್ತೇವೆ ಮತ್ತು ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನಾವು ಬರ್ತೇವೆ ಎನ್ನುವಂಥ ವಿಶ್ವಾಸ ಇದೆ ನನಗೆ. ಚುನಾವಣೆ ಈಗ ಡೇಟು ಕೂಡ ಅನೌನ್ಸ್ ಆಗಿದೆ, ಅದಕ್ಕಾಗಿ ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲರೂ ಚುನಾವಣೆಗೆ ಹೋಗ್ತೇವೆ. ನಮ್ಮ ಪಕ್ಷಕ್ಕೆ ಬಹುಮತ ಸಿಗ್ತದೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನಮಗಿದೆ, ಮತ್ತು ಜನರ ಬಾಯಲ್ಲೂ ಕೂಡ ಮತ್ತು ಕಾಂಗ್ರೆಸ್ಗೆ ಈ ಸಾರಿ ಅಧಿಕಾರಕ್ಕೆ ತರಬೇಕು ಅಂತ ಕೂಡ ಇದೆ. ಅದಕ್ಕಾಗಿ ನಾವು ಬೇರೆಯವರು ಏನು ಹೇಳಿದ್ರು ಏನು ಬಿಟ್ಟರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಮತ್ತು ಏನು ಒಂದು ಎಕ್ಸಾಮ್ಗೆ ನಾವು ಯಾವ ರೀತಿ ತಯಾರಾಗ್ತೀವಿ ಅದೇ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷವೂ ಕೂಡ ಅದೇ ಥರ ಒಂದು ನಾವು 5 ವರ್ಷ ಕಾಲ ಏನು 2013 ಜನ ಆಶೀರ್ವಾದ ಮಾಡಿದ್ರು ಆ ಆಶೀರ್ವಾದವನ್ನು ನಾವು ಬಹಳ ನಮ್ರತೆಯಿಂದ ಸ್ವೀಕಾರ ಮಾಡಿ 5 ವರ್ಷ ಕಾಲ ಜವಾಬ್ದಾರಿಯುತವಾದಂಥ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ನಮ್ಮ ಪಕ್ಷ ಮಾಡಿದೆ. ಈ ಚುನಾವಣೆಯಲ್ಲಿ ನನಗೆ ವಿಶ್ವಾಸ ಇದೆ. ನಾನು ಹಲವಾರು ಭಾಗಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಇವತ್ತು ಜನರ ಒಂದು ನಾಡಿ ಮಿಡಿತ ಈ ದುರಾಡಳಿತ ಇರುವಂಥ ಭ್ರಷ್ಟಾಚಾರವಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹೋಗಬೇಕು ಮತ್ತು ಬಿಜೆಪಿ ನೇತೃತ್ವದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ನನಗೆ ತುಂಬ ಖುಷಿಯಾಗಿದೆ. May 12 ಚುನಾವಣೆ ಘೋಷಣೆ ಆಗಿದೆ. ನಿನ್ನೆ ರಾತ್ರಿಯೇ ಚುನಾವಣೆ ಘೋಷಣೆ ಆಗುತ್ತೆ ಅಂತ ಸಿದ್ದರಾಮಯ್ಯನವರಿಗೆ ಗೊತ್ತಾಗಿ ಎಲ್ಲ ಕಡತಗಳ ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡಿದರು. ತರಾತುರಿಯಲ್ಲಿ ಟೆಂಡರ್ ಅನ್ನು ಕರೆದಿದ್ದಾರೆ, ತರಾತುರಿಯಲ್ಲಿ ಕಮಿಷನ್ ಅನ್ನು ಹೊಡೆಯುವಂಥ ಕೆಲಸವನ್ನು ಮತ್ತೆ ಮತ್ತೆ ಅವರು ಮುಂದುವರಿಸ್ತಾ ಇದ್ರು. ಆದರೆ ಇದಕ್ಕೆ ಎಲ್ಲದಕ್ಕೂ ಇವತ್ತು ಫುಲ್ ಸ್ಟಾಪ್ ಬಿದ್ದಿದೆ, ಅದಕ್ಕಾಗಿ ನಮಗೆ ಖುಷಿಯಾಗಿದೆ. 17 ನಾಮಿನ ನಿರ್ದೇಶನ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. 12 May ಎಲೆಕ್ಷನ್ ಆಗುತ್ತೆ, 15 May ಚುನಾವಣೆ ಆಗುತ್ತೆ, 18 May ದೇವೇಗೌಡರ ಹುಟ್ಟುಹಬ್ಬ ಆಚರಣೆನೂ ಆಗುತ್ತೆ. ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಕಾಲದಲ್ಲಿ ಇಡೀ ರಾಜ್ಯದ 6.5 ಕೋಟಿ ಜನ ಇದರಲ್ಲಿ ಆಚರಣೆಯ ಸಂಬಂಧದಲ್ಲಿ ಭಾಗಿಯಾಗುವ ಒಂದು ತೀರ್ಪನ್ನು ಕೊಡುವ ಆತ್ಮವಿಶ್ವಾಸ ನನಗೆ ಇದೆ. ಅದಕ್ಕಿಂತ ಹೆಚ್ಚು ಹೇಳಬೇಕಾಗಿಲ್ಲ. ಇವತ್ತು ಈ ಚುನಾವಣೆಯ ದಿನಾಂಕ ಕರ್ನಾಟಕದ ಚುನಾವಣೆ ಬಗ್ಗೆ ಚುನಾವಣಾ ಆಯೋಗ 12 ನಿಗದಿ ಮಾಡಿದ್ದಾರೆ. ಆ ನಂಜುಂಡೇಶ್ವರನೇ ಆ ಚುನಾವಣಾ ಆಯುಕ್ತರಿಗೆ ಒಂದು ಜ್ಞಾನೋದಯ ಮಾಡಿ ಇವತ್ತು ಘೋಷಣೆ ಮಾಡಿಸಿದ್ದಾನೆ. ನಂಜುಂಡೇಶ್ವರನ ಸಂಪೂರ್ಣ ಆಶೀರ್ವಾದವು ಜನತಾದಳದ ಪರವಾಗಿದೆ. ಈ ಬಾರಿ ಕರ್ನಾಟಕದಲ್ಲಿ ಜನತಾದಳದ ಸರ್ಕಾರ, ಅದು ಜನತಾ ಸರ್ಕಾರ. ಅವ್ರು ಏನು ಕುತಂತ್ರಗಳ ರಾಷ್ಟ್ರೀಯ ಪಕ್ಷಗಳು ನಡೆಸ್ಕೊಂಡ್ರು ಏನೂ ಈ ಬಾರಿ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಜನತಾದಳದ ಸರ್ಕಾರ ಈ ಬಾರಿ ತರಬೇಕು ಅನ್ನೋದು ನಾಡಿನ 6.5 ಕೋಟಿ ಜನತೆಯಲ್ಲಿ ಈಗಾಗಲೇ ತೀರ್ಮಾನ ಆಗೋಗಿದೆ. ಚುನಾವಣೆ ಡೇಟ್ ಅನೌನ್ಸ್ ಎಷ್ಟು ಕಾವೇರಿದೆಯೋ ಅಷ್ಟೇ ಜೋರಾಗಿ ಚರ್ಚೆ ಆಗ್ತಾ ಇರೋದು ಬಿಜೆಪಿ ಜೆಡಿಎಸ್ ದೋಸ್ತಿ ರಾಜಕೀಯದ ಬಗ್ಗೆ. ಪ್ರಗತಿಪರರಿಂದ ಕಾಂಗ್ರೆಸ್ ಜೊತೆ ಸೇರಲು ಗೌಡ್ರಿಗೆ ಸಲಹೆ, ಆಮೇಲೆ ಏನಾಯ್ತು ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಕರ್ನಾಟಕದಲ್ಲಿ ಪ್ರಾಮುಖ್ಯವಾಗಿ ಕಾಂಗ್ರೆಸ್ ಒಂದು ದೊಡ್ಡ ಪಕ್ಷ, ಜಾತ್ಯಾತೀತ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದೆ ಅಂತ ಹೇಳಿಕೊಳ್ಳುವ ಒಂದು ದೊಡ್ಡ ಪಕ್ಷ. ಕಾಂಗ್ರೆಸ್ನವರು ಎಷ್ಟು ಸೀಟಲ್ಲಿ ನಾವು ಕಂಟೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ, ಅವರು ಎಷ್ಟು ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ರೆ ಬಿಟ್ಕೊಡ್ತಾರೆ. ಅವರ ಹಿರಿಯರ ಜೊತೆ ಚರ್ಚೆ ಮಾಡಿ ಅವರು ಏನಾದರೂ ಒಂದು ಒಂದು ವರ್ಕಬಲ್ ಪ್ರಪೋಸಲ್ ತಂದರೆ ನಾನು ಇದಕ್ಕೆ ಸಂಪೂರ್ಣವಾಗಿ ಸಹಕರಿಸ್ತೇನೆ. ದೇವೇಗೌಡರ ಈ ಮಾತು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಹೊತ್ತು ಕುತೂಹಲವನ್ನು ಹುಟ್ಟುಹಾಕಿತು. ತಕ್ಷಣವೇ ಎಚ್ಚೆತ್ತುಕೊಂಡಂಥ JDSನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಮಾಧ್ಯಮಗಳು ದೇವೇಗೌಡರ ಹೇಳಿಕೆಯನ್ನು ತಿರುಚಿಬಿಟ್ಟಿವೆ ಅಂತ ಹೇಳಿದರು. ಅಲ್ಲದೆ ದೇವೇಗೌಡರ ಈ ಹೇಳಿಕೆಯ ಹಿಂದೆ ಅದ್ಯಾರೋ ಪ್ರಗತಿಪರ ಪ್ರವೃತ್ತಿಗಳು ಬಂದಿದ್ದರಿಂದ ವ್ಯಂಗ್ಯವಾಗಿ ಈ ಮಾತನ್ನು ಹೇಳಿದ್ದು ಅಂತ ಆಕ್ರೋಶವಾಗಿಯೇ ರಿಯಾಕ್ಟ್ ಮಾಡಿದರು. ಇವತ್ತು ಬೆಳಗ್ಗೆ ಯಾವುದೋ ಪ್ರಗತಿಪರರ ಹೆಸರಿನಲ್ಲಿ
ದೇವೇಗೌಡರನ್ನ ಕೆಲವರು ಭೇಟಿ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಜೊತೆ ಸಂಬಂಧ ಬೆಳೆಸ್ಕೊಳ್ಳಿ, ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕೋಮುವಾದಿ ಶಕ್ತಿಗಳನ್ನು ಇವತ್ತು ನಿರ್ನಾಮ ಮಾಡಬೇಕಾಯ್ತದೆ ದೇಶದಲ್ಲಿ ಅಂತ ಹೇಳಲಿಕ್ಕೆ ಬಂದಿದ್ರಲ್ಲ, ಆ ಮಹಾನ್ ವ್ಯಕ್ತಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ನೂರಾರು ಕೋಟಿ ಸಾವಿರಾರು ಕೋಟಿ ಲೂಟಿ ಹೊಡೆದಿರ್ತಕ್ಕಂಥ ಒಬ್ಬ ನೈಸ್ ಕಂಪನಿಯ ಮಾಲೀಕನ ತಪ್ಕೋತಾರೆ ಕಾಂಗ್ರೆಸ್ನವರು. ಇವತ್ತು ಅವ್ರನ್ನೇ ತಪ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಜೊತೆ ದೇವೇಗೌಡರು ಸಂಬಂಧ ಬೆಳೆಸ್ಲಿಕ್ಕೆ ಸಾಧ್ಯವ? ಇಷ್ಟಾದರೂ ನೀವು ಅರ್ಥ ಮಾಡ್ಕೋಬೇಕೋ ಬೇಡವೋ? ಕುಮಾರಸ್ವಾಮಿ ಅವರ ಆಕ್ರೋಶ ಸಹಜವಾದದ್ದೇ ಅನಿಸುತ್ತೆ. ಬಟ್ ಈ ಪ್ರಗತಿಪರರು ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲದಂಗೆ ದೇವೇಗೌಡರನ್ನ ಭೇಟಿ ಮಾಡಿದರು. ಯಾರು ಇವರನ್ನು ಕಳಿಸಿದ್ದು? ಇದ್ದಕ್ಕಿದ್ದಂಗೆ ಸಂವಿಧಾನವನ್ನು ನೀವು ಕಾಪಾಡಬೇಕು, ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಬೇಕು ಅಂತ ಹೇಳುವ ಹಿಂದಿನ ಲೆಕ್ಕಾಚಾರ ಅನುಮಾನ ಮೂಡಿಸ್ತಾ ಇದ್ದಂಗೆ ಎಚ್ಚೆತ್ತ ಗೌಡರು ಈ ವಯಸ್ಸಲ್ಲಿ ನನಗೆ ಹೇಳಕ್ಕೆ ಬಂದವರೇ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ನನ್ನ ವ್ಯಕ್ತಿತ್ವವನ್ನು ಪ್ರಶ್ನೆ ಮಾಡುವಂಥ ಇನ್ನೊಂದು ಸಮುದಾಯ ಒಂದು ಕಡೆ, ಇನ್ನೊಂದು ಕುಮಾರಸ್ವಾಮಿ ಅವರ ವ್ಯಕ್ತಿತ್ವವನ್ನು ಪ್ರಶ್ನೆ ಮಾಡುವ ಮುಖಂಡ ಮತ್ತೊಂದು ಕಡೆ. ಕರ್ನಾಟಕದಲ್ಲಿ ಎಲ್ಲವನ್ನೂ ನೋಡಿದ್ದೇನೆ, ನಾನು ಲಘುವಾಗಿ ಮಾತನಾಡಲಿಲ್ಲ. ಆದರೆ ನಾನು ಹೇಳಿದಂಥ ವಿಷಯಗಳ ಬಗ್ಗೆ ವಿಶ್ಲೇಷಣೆ ಬೇರೆ ಬೇರೆ ಥರ ಆಯ್ತಾ ಇತ್ತು. ದೃಷ್ಟಿ ದೇವೇಗೌಡರು ಒಂದು ಕುಮಾರಸ್ವಾಮಿ ಒಬ್ಬರಾದ ಮೇಲೆ ಒಬ್ಬರು ಬಾಣವನ್ನು ಬಿಟ್ಟಿದ್ದಾರೆ. ಬಾಣ ಬಿಡುವಾಗ ಅದು ಯಾರಿಗೆ ಯಾವಾಗ ಹೇಗೆ ತಲುಪುತ್ತೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಸದ್ಯಕ್ಕೆ ರಾಜ್ಯದಲ್ಲಿ ಅದು ಚರ್ಚೆಯಾಗ್ತಾ ಇದೆ. ಬಿಟ್ಟ ಬಾಣ ಗುರಿಯನ್ನು ತಲುಪುತ್ತಾ ಅಥವಾ ಬೂಮರಾಂಗ್ ಆಗುತ್ತಾ? ಮೇ 15ರ ಚುನಾವಣಾ ಫಲಿತಾಂಶ ಇನ್ನೇನು ಬಂದೇ ಬಿಡುತ್ತೆ. ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ದಾರೆ. ಆ ಹಿಂದೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದು ದುರಂತ. ಹಿಂದೂ ವಿರೋಧಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲ್ಲ, ಇದೊಂದು ಭ್ರಷ್ಟಾಚಾರದಲ್ಲೇ ಭ್ರಷ್ಟಾಚಾರ ಸರ್ಕಾರ ಅಂತ ಅಮಿತ್ ಶಾ ಹೇಳಿದ್ದಾರೆ. ಭಾವನಾ ಸಹಿ ಹೈ ಜೋ ಲೋಗೋ ಕಿ ಭಾವನಾ ಹೈ ವೋ ಮೈ ಆಪ್ಕೋ ಬತಾನಾ ಚಾಹತಾ ಹೂ. ಯಹಾಂ ಕೆ ಸಾರೆ ಲೋಗ್ ಕಹತೆ ಹೈ ये अहिंदा नेता नहीं है, ये अहिंदू नेता है. एक और कांग्रेस अध्यक्ष हिंदू मुस्लिम सिख ईसाई सबको जोड़ने की बात करते हैं और दूसरी जगह कर्नाटक में उनके ही मुख्यमंत्री हिंदुओं में बंटवारा करने की बात करते हैं. इतना बड़ा अंतर विरोध किसी राजनीतिक दल में मैंने नहीं. ಯಡಿಯೂರಪ್ಪ ಅವರದ್ದು ನಂಬರ್ ಒನ್ ಭ್ರಷ್ಟ ಸರ್ಕಾರ. ಈ ಮಾತನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಅಮಿತ್ ಶಾ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಈ ಮಾತು ಆಡಿದ್ದೇ ತಡ ಕಾಂಗ್ರೆಸ್ ಟ್ವೀಟಾಸ್ತ್ರ ಪ್ರಯೋಗ ಮಾಡಿದೆ. ಅಷ್ಟಕ್ಕೂ ಅಮಿತ್ ಶಾ ಯಾಕೆ ಈ ಮಾತನ್ನ ಆಡಿದ್ರು ಅನ್ನೋದ್ರ ಡೀಟೇಲ್ಸ್ ಹೇಳಿದೆ ನೋಡಿ. ಅದ್ಯಾಕೋ ಏನು, ಇವತ್ತು ಬಿಜೆಪಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಂಡಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋಕ್ಕೂ ಮುನ್ನ ಬಿಜೆಪಿ ರಾಷ್ಟ್ರೀಯ ಐಟಿ ಘಟಕದ ಮುಖ್ಯಸ್ಥ ಅಮಿತ್ ಮಾಳವೀಯ ಟ್ವೀಟ್ ಮಾಡಿಕೊಂಡು ಎಡವಟ್ಟು ಮಾಡಿಕೊಂಡ್ರೆ ಈತ ದಾವಣಗೆರೆಯಲ್ಲಿ ಅಮಿತ್ ಶಾ ಯಡಿಯೂರಪ್ಪರನ್ನ ಮುಜುಗರಕ್ಕೀಡು ಮಾಡಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಸಿದ್ದರಾಮಯ್ಯ ಅವರನ್ನ ಟೀಕಿಸುವ ಭರದಲ್ಲಿ ಶಾ ಸಿದ್ದರಾಮಯ್ಯ ಹೆಸರು ಬದಲು ಯಡಿಯೂರಪ್ಪ ಹೆಸರು ಬಳಸಿದ್ರು. ಬಾಯಿ ತಪ್ಪಿನಿಂದಾಗಿ ನಂಬರ್ ಒನ್ ಭ್ರಷ್ಟಾಚಾರ ಸರ್ಕಾರ ಅಂದ್ರೆ ಯಡಿಯೂರಪ್ಪ ಸರ್ಕಾರ ಅಂದುಬಿಟ್ರು. ಶಾ ಹೀಗೆ ಹೇಳ್ತಿದ್ದಂತೆ ಪಕ್ಕದಲ್ಲೇ ಇದ್ದ ಬಿಎಸ್ವೈ ಮುಜುಗರಕ್ಕೀಡಾದ್ರು. ಪಕ್ಕದಲ್ಲಿದ್ದ ಪ್ರಹ್ಲಾದ್ ಜೋಶಿ ಶಾರನ್ನ ಎಚ್ಚರಿಸಿದ್ರು. ನಂತರ ಶಾ ತಮ್ಮ ಮಾತನ್ನ ಸರಿ ಮಾಡಿಕೊಂಡ್ರು. कि भ्रष्टाचार के लिए अगर स्पर्धा कर ली जाए तो येदुरप्पा सरकार को भ्रष्टाचार में नंबर वन सरकार का अवार्ड देना पड़ेगा. अरे सिद्धरामैया सरकार को नंबर वन का अवार्ड देना पड़ेगा. और मित्रों ये जो कहा है कोई भारतीय जनता पार्टी की टिप्पणी नहीं है, एक रिटायर्ड सुप्रीम कोर्ट के जज की टिप्पणी है. अमित शाह ಅವರ ಎಡವಟ್ಟಿನ ಹೇಳಿಕೆ ಕಾಂಗ್ರೆಸ್ ಗೆ ಬ್ರಹ್ಮಾಸ್ತ್ರವಾಯಿತು. ಅಂತಿಮವಾಗಿ ಅಮಿತ್ ಶಾ ಸತ್ಯ ಒಪ್ಪಿಕೊಂಡಿದ್ದಾರೆ ಎಂದು ಸಿಎಂ ಲೇವಡಿ ಮಾಡಿದ್ರೆ ಇತ್ತ ಮಾಜಿ ಸಂಸದೆ ರಮ್ಯಾ ನಿಜವಾಗಿಯೂ ಭ್ರಷ್ಟ ಎಂದ್ರೆ ಯಾರು, ಅಮಿತ್ ಶಾನ ಅಥವಾ ಯಡಿಯೂರಪ್ಪನ ಅಂತ ಪ್ರಶ್ನಿಸಿದ್ರು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಬಿಜೆಪಿ ವಿರುದ್ಧದ ನಮ್ಮ ಹೋರಾಟಕ್ಕೆ ಬಲ ಬಂದಿದೆ ಅಂತ ಟ್ವೀಟ್ ಮಾಡಿದ್ರು. ಇತ್ತ ಡಿಕೆಶಿ ಅಮಿತ್ ಶಾ ಬಾಯಲ್ಲೇ ಸತ್ಯ ಬಂದಿದೆ, ಅದು ಕೊನೆಯ ನುಡಿಮುತ್ತು ಅಂತ ವ್ಯಂಗ್ಯವಾಡಿದ್ರು. ಈ ಸತ್ಯದ ನಾಡಿನಲ್ಲಿ ಇವತ್ತು ಬೆಳಗ್ಗೆ ತಾನೇ ಅಮಿತ್ ಶಾ ಅವರು ಸತ್ಯವನ್ನ ನುಡಿದಿದ್ದಾರೆ. ಅವ್ರು ಯಾರಿಗೂ ಏನ್ ಹೇಳ್ಕೊಟ್ಟಿರ್ಲಿಲ್ಲ, ಹೃದಯದಲ್ಲಿ ಬಂದಂತ ಮಾತುಗಳು. ಯು ಹ್ಯಾವ್ ಸ್ಪೋಕನ್ ಟ್ರೂತ್. ಐ ಥ್ಯಾಂಕ್ ಮಿಸ್ಟರ್ ಅಮಿತ್ ಶಾ ಬಿಕಾಸ್ ಈ ಸ್ಪೋಕನ್ ದಿ ಟ್ರೂತ್ ಅಬೌಟ್ ಅಟ್ ಲಾಸ್ಟ್ ಸತ್ಯನೇ ಹೇಳಿದ್ದಾರೆ.
ಸತ್ಯನ ಹೇಳಿದರೆ ಸತ್ಯನೂ ಹೇಳ್ತಾರೆ, ಸತ್ಯದಂತೆ ನಡೀತದೆ. ದೇವರ ಹೇಳಿಸು ಸತ್ಯ ವಿಚಾರ. ಒಮ್ಮೆ ಆದರೂ ನಮ್ಮ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಸತ್ಯ ಹೇಳಿದಾರಲ್ಲ ಅದಕ್ಕೆ ಸಲ್ಲಿಸ್ತಾರೆ. ಸಿಎಂ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿರುವ ಯಡಿಯೂರಪ್ಪ ಅಮಿತ್ ಶಾ ಬಾಯಿತಪ್ಪಿನಿಂದ ಮಾತನಾಡಿದ್ದಾರೆ, ಮತ್ತೆ ಅದನ್ನ ಸರಿಪಡಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಇದನ್ನೇ ಇಟ್ಕೊಂಡು ಮಾತನಾಡಿದ್ರೆ ತಲೆ ತಿರುಕುತನ ಅಂತಾರೆ ಅಂತ ತಿರುಗೇಟು ನೀಡಿದ್ರು. ಬಾಯಿ ತಪ್ಪಿ ಒಂದು ಹೆಸರು ಬಂದಾಗ ತಕ್ಷಣ ಕರೆಕ್ಟ್ ಮಾಡ್ಕೊಂಡ್ರೆ ಇಲ್ವೋ, ಅದನ್ನು ತಗೊಂಡು ಕುಣಿತಾನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ತಲೆ ತಿರುಗಿದೆ ಅಂತ ಹೇಳ್ಬೇಕು, ತಲೆ ತಿರುಕನ ಮಾತು ಅಂತ ಹೇಳ್ಬೇಕಾಗುತ್ತದೆ. ಇತ್ತ ಬಿಜೆಪಿ ಮುಖಂಡ ಈಶ್ವರಪ್ಪ ಯಾರೋ ಕುಡಿದು ಈ ರೀತಿ ಹೇಳಿರ್ಬೇಕು, ಅಮಿತ್ ಶಾ ಹೇಳಿಲ್ಲ ಅಂದ್ಬಿಟ್ರು. ಒಟ್ಟಾರೆ ಚುನಾವಣೆ ಹೊಸ್ತಿಲಲ್ಲಿ ಅಮಿತ್ ಶಾ ಎಡವಟ್ಟು ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಸನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ನೀಡುವಂತೆ ಸಿಐಟಿ ನೀಡಿದ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಏಪ್ರಿಲ್ 2 ಸಿಐಟಿ ವಿಚಾರಣೆಗೆ ನಿಗದಿ ಮಾಡಿದ್ದು ಅಲ್ಲಿವರೆಗೂ ರೋಹಿಣಿ ಸಿಂಧೂರಿ ಹಾಸನ ಡಿಸಿಯಾಗಿ ಮುಂದುವರಿಯಲಿದ್ದಾರೆ. ಇನ್ನು ಕೊಪ್ಪಳ ಎಸ್ಪಿ ಅನೂಪ್ ಶೆಟ್ಟಿ ವರ್ಗಾವಣೆ ಮಾಡಿದ ಸರ್ಕಾರಕ್ಕೆ ಮತ್ತೆ ಮುಖಭಂಗವಾಗಿದೆ. ಅವಧಿಗೂ ಮುನ್ನ ವರ್ಗಾವಣೆ ಸಾಧ್ಯವಿಲ್ಲ ಅಂತ ಸಿಐಟಿ ಸೂಚಿಸಿದ್ದು. ಏಪ್ರಿಲ್ 16 ಕೊಪ್ಪಳ ಎಸ್ಪಿಯಾಗಿ ಮುಂದುವರಿಯಲು ಸಿಐಟಿ ಆದೇಶ ಹೊರಡಿಸಿದೆ. 2019 ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನೋ ಹಠಕ್ಕೆ ಪ್ರತಿಪಕ್ಷಗಳು ಬಿದ್ದಿವೆ. ಅದರಲ್ಲೂ ಪಶ್ಚಿಮ ಬಂಗಾಳ ಸಿಎಂ ಹಾಗೂ ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಟೊಂಕ ಕಟ್ಟಿ ನಿಂತಿದ್ದು ತೃತೀಯ ರಂಗ ರಚನೆಗೆ ಮುಂದಾಗಿದ್ದಾರೆ. 2019 ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಲು ಕಾರ್ಯತಂತ್ರ ರೂಪಿಸ್ತಾ ಇದ್ದು ನವದೆಹಲಿಯಲ್ಲಿ ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಈಗಾಗಲೇ ಬಿಎಸ್ಪಿ ಎಸ್ಪಿ ಪಕ್ಷಗಳ ಮುಖಂಡರ ಜೊತೆ ಮಮತಾ ಮಾತುಕತೆ ನಡೆಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿರುವ ಸಿಪಿಎಂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಮತಾ ಬ್ಯಾನರ್ಜಿಗೆ ಬೆಂಬಲ ನೀಡಲು ಮುಂದಾಗಿದೆ. ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆಗೂ ಚರ್ಚೆ ನಡೆಸಲು ಹಿರಿಯ ಮುಖಂಡರು ಸಲಹೆ ನೀಡಿದ್ದಾರೆ. ಕೆಲವೇ ಸಮಯದಲ್ಲಿ ಸೋನಿಯಾ ಗಾಂಧಿ ಜೊತೆಯೂ ಮಮತಾ ಬ್ಯಾನರ್ಜಿ ಚರ್ಚೆ ನಡೆಸಲಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿನಯ ಶಾರದೆ, ಹಿರಿಯ ನಟಿ ಜಯಂತಿ ಆರೋಗ್ಯದ ಬಗ್ಗೆ ಕೆಲ ಕಿಡಿಗೇಡಿಗಳು ಸುಳ್ಳು ವದಂತಿ ಹಬ್ಬಿಸಿದ್ರು. ಆದರೆ ಜಯಂತಿ ಆರೋಗ್ಯ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಷ್ಟೇ, ಅವರ ಜೀವನಕ್ಕೇನು ಅಪಾಯವಿಲ್ಲ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಅಮ್ಮನ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಾಣಿಸಿದೆ. ಅಮ್ಮ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದು ಕೈ ಸನ್ನೆ ಮೂಲಕ ಮಾತನಾಡಿದ್ದಾರೆ. ನಾಳೆ ವಾರ್ಡ್ಗೆ ಶಿಫ್ಟ್ ಮಾಡಬಹುದು, ಆದರೆ ದಯವಿಟ್ಟು ವದಂತಿಗಳನ್ನು ಹಬ್ಬಿಸಬೇಡಿ ಅಂತ ಕೃಷ್ಣಕುಮಾರ್ ಮನವಿ ಮಾಡಿದರು. ಇದಿಷ್ಟವಾಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಸದಾ ನಿಮ್ಮೊಂದಿಗೆ.